ಈ ಬಾರಿ ಮತಯುದ್ಧದಲ್ಲಿ ಮಂಡ್ಯ ರಣರಂಗ ಭಾರಿ ರೋಚಕತೆಯನ್ನು ಸೃಷ್ಟಿಸಿತ್ತು. ಸುಮಲತಾ ವರ್ಸಸ್ ಹೆಚ್ಡಿಕೆ ಅಂತಾನೆ ಬಿಂಬಿಸಲ್ಪಟ್ಟಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಸನ್ನಿವೇಶ ಬದಲಾಗಿದೆ. ಆದರೂ ಕೂಡ ಮತ್ತೊಂದು ರೀತಿಯಲ್ಲಿ ಸುಮಲತಾ ಹಾಗೂ ಹೆಚ್ಡಿಕೆ ಸ್ಪರ್ಧಿಸಲಿದ್ದು ಇವತ್ತು ಭರ್ಜರಿ ರೋಡ್ ಶೋ ನಡೆಸಿ ಸುಮಲತಾ ಜೆಡಿಎಸ್ ನ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಂಡ್ಯ ರಣಕಣ ಈ ಬಾರಿ ಭಾರಿ ಕದನ ಕುತೂಹಲ ಕೆರಳಿಸಿದ್ದ ಕಾಡ. ಒಂದ್ ಕಡೆ ಮಾಜಿ ಸಿಎಂ ಹೆಚ್ಡಿಕೆ, ಮತ್ತೊಂದ್ ಕಡೆ ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಶ್ ಹಾಗೂ ಮಗದೊಂದೆಡೆ ಸಂಸದ ಡಿಕೆ ಸುರೇಶ್. ಮೂವರು ಸೇನಾನಿಗಳು ಮತ ಯುದ್ಧವೆಂಬ ಕುರುಕ್ಷೇತ್ರದಲ್ಲಿ ಮಂಡ್ಯ ರಣಭೂಮಿಯಿಂದ ಸ್ಪರ್ಧಿಸುತ್ತಾರೆ ಅಂತ ಭಾರಿ ಸಂಚಲನ ಸೃಷ್ಟಿಯಾಗಿತ್ತು. ಆದರೆ ಈ ಎಲ್ಲ ರಣರೋಚಕ ಗೊಂದಲಗಳಿಗೆಲ್ಲ ಇಂದು ತೆರೆ ಬಿದ್ದಿದೆ. ಮಂಡ್ಯದಿಂದ ಸ್ಪರ್ಧಿಸಲ ಮೂವರು ರಣಕಲಿಗಳು. ಅದ್ಯಾವಾಗ ಮಂಡ್ಯದಲ್ಲಿ ಎಚ್ಡಿಕೆ ಸ್ಪರ್ಧಿಸಿದ್ರೆ ಸುಮಲತಾ ಕೂಡ ಅಖಾಡಕ್ಕೆ ಧುಮುಕ್ತಾರೆ ಹಾಗೂ ಅತ್ತ ಕಡೆ ಡಿಕೆ ಸುರೇಶ್ ಕೂಡ ಕಣಕ್ಕಿಳಿತಾರೆ ಅಂತ ಗೊತ್ತಾಯ್ತು. ರಣರಂಗ ಬಿಸಿಲ ಬೇಗಿಗೂ ಸೆಡ್ಡು ಹೊಡೆಯುವಂತೆ ಬಿಸಿಯೇರ್ತು. ಆದರೆ ಇಂದು ಅದಕ್ಕೆಲ್ಲ ತೆರೆ ಬಿದ್ದಿದ್ದು ಮೂವರಲ್ಲಿ ಯಾರು ಮಂಡ್ಯದಿಂದ ನಾಮಪತ್ರ ಸಲ್ಲಿಸಿಲ್ಲ. ಮಠಮಠ ಮಧ್ಯಾಹ್ನ 2:30ರವರೆಗೂ ಸುಮಲತಾ ರಣರೋಚಕತೆ ಕಾಯ್ದಿರಿಸಿದ್ರು. ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧಿಸಲ್ಲ ಅಂತ ಕನ್ಫರ್ಮ್ ಆಗ್ತಿದ್ದಂತೆ ನಾಮಪತ್ರ ಸಲ್ಲಿಸದೆ ಸ್ಪರ್ಧೆಯಿಂದ ಹಿಂದೆ ಸರಿದ್ರು. ಅದ್ಧೂರಿ ರೋಡ್ ಶೋ ನಡೆಸಿದ ಸುಮಲತಾ ಮತಭೇಟೆ. ಮಂಡ್ಯ ಅಂದ್ರೆ ಇಂಡಿಯಾ, ದಳಪತಿಗಳ ವಿರುದ್ಧ ನಿಗಿನಿಗಿ. ಮಂಡ್ಯ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜೈರಾಮ್ ಪರ ಸುಮಲತಾ ಅಭ್ಯರದ ರೋಡ್ ಶೋ ನಡೆಸಿದ್ರು. ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ. ಇಲ್ಲಿನ ದಬ್ಬಾಳಿಕೆಯ ರಾಜಕಾರಣವನ್ನ ತೊಲಗಿಸಬೇಕು. ಕೊರೋನಾದಂತಿರುವ ಭ್ರಷ್ಟ ಆಡಳಿತಕ್ಕೆ ಬಿಜೆಪಿ ಲಸಿಕೆ ತರ ಬಂದಿದೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನ ಗೆಲ್ಲಿಸಿದಂತೆ ಅಶೋಕ್ರನ್ನ ಗೆಲ್ಲಿಸಬೇಕು ಅಂತ ಜೆಡಿಎಸ್ ವಿರುದ್ಧ ಮಾತಿನ ಮಲ್ಲ ಯುದ್ಧಕ್ಕಿಳಿದು ಬಿಟ್ರು. ಮಂಡ್ಯದಿಂದ ನಾಮಪತ್ರ ಸಲ್ಲಿಸಿದ ಅಶೋಕ್ ಜೈರಾಮ್. ಇನ್ನು ಕೊನೆ ಕ್ಷಣದಲ್ಲಿ ನಾಮಪತ್ರ ಸಲ್ಲಿಸದೆ ಸ್ಪರ್ಧೆಯಿಂದ ಸುಮಲತಾ ಹಿಂದೆ ಸರಿದಿದ್ದರಿಂದ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜೈರಾಮ್ ಮಂಡ್ಯ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಈ ವೇಳೆ ಸುಮಲತಾ ಸಚಿವ ಅಶ್ವಥ್ ನಾರಾಯಣ್ ಸಾಥ್ ನೀಡಿದ್ರು. ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಸಂಸದೆ ಬಿಜೆಪಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನೇನು ಒಂದು ಕೆಲವೇ ದಿನಗಳಲ್ವಾ, ನೀವೇ ನೋಡ್ತೀರಾ, 13ಕ್ಕೆ ಖಂಡಿತ ಬಿಜೆಪಿ ಪಕ್ಷ ಮಂಡ್ಯದಲ್ಲಿ ಸ್ವೀಪ್ ಮಾಡುತ್ತೆ. ನಾನೇನು ಬದಲಾವಣೆ ಮಾಡಿಲ್ಲ, ನನ್ನ ನಿರ್ಧಾರ ಮೊದಲಿಂದಲೂ ಇದೇ ಇತ್ತು. ಚುನಾವಣೆ ಅಂದಮೇಲೆ ಒಂದು ಸ್ಟ್ರಾಟಜೀಸ್ ಅಂತ ಮಾಡೇ ಮಾಡ್ತೀವಿ. ಖಂಡಿತ ಅದು ವರ್ಕೌಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆಯಲ್ಲ. ಖಂಡಿತವಾಗಿಯೂ ಈ ಸಲ ಒಂದು ಅಲೆ ಇದೆ, ಬಿಜೆಪಿ ಪರವಾದ ಒಂದು ಅಲೆ ಇದೆ. ಒಂದು ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ. ಅದರ ಒಂದು ರಿಸಲ್ಟ್ನ ನೀವು ಖಂಡಿತ 13ಕ್ಕೆ ನೋಡ್ತೀರ. ಇನ್ನು ಸಂಸದೆ ಸುಮಲತಾ ನಮ್ಮ ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಶಕ್ತಿ ತುಂಬಿದ್ದಾರೆ. ಜಿಲ್ಲೆಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಸುಮಲತಾರನ್ನ ಹಾಡಿ ಹೋಗಲಿದ್ದಾರೆ. ಒಟ್ಟಾರೆ ಮಂಡ್ಯ ಕ್ಷೇತ್ರದಲ್ಲಿ ಸಂಸದೆ ಸುಮಲತಾ ಸ್ಪರ್ಧಿಸದಿದ್ರು ಅಖಾಡ ಕದನ ಕುತೂಹಲ ಕೆರಳಿಸಿದೆ. ಬಿಜೆಪಿಯಿಂದ ಅಶೋಕ್ ಜೈರಾಮ್ ನಿಂತಿದ್ರು, ಹಿಂದೆ ಆನೆ ಬಲದಂತೆ ಸುಮಲತಾ ಇದ್ದಾರೆ. ಮತ್ತೊಂದೆಡೆ ಜೆಡಿಎಸ್ ಅಭ್ಯರ್ಥಿ ಪರ ಮಾಜಿ ಸಿಎಂ ಎಚ್ಡಿಕೆ ಇದ್ದು ರಣಭೂಮಿ ರಣರೋಚಕತೆಯಿಂದ ಕೂಡಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.
ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.